ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ನಿಷೇಧಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಪಪ್ಪಣ್ಣ ನಾಯಕ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಎಂದು ಹೇಳಿದರು. ಈಗಾಗಲೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕೆಲವೇ ತಿಂಗಳು ಉಳಿದುಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ತಮ್ಮ ಪುಂಡಾಟಿಕೆ ಮುಂದುವರಿಸುತ್ತಿರುವುದು ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಹಾಗೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದ್ದರೂ ಸಹ ಎಂಇಎಸ್ ಪುಂಡಾಟಿಕೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಪ್ರಯುಕ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ದೌಂಡ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ವಸ್ತುಗಳ ಮೇಲೆ ಮಸಿ ಬಳೆದು ತಮ್ಮ ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಿ ಇಲ್ಲಿ ವಾಸವಾಗಿ ಇಲ್ಲಿಯ ಗಾಳಿ ನೀರು ಸೇವಿಸುವುದರ ಮೂಲಕ ಕನ್ನಡ ಭಾಷೆ ಗಡಿ ಪ್ರದೇಶಕ್ಕೆ ಧಕ್ಕೆ ಉಂಟು ಮಾಡುವ ಎಂಇಎಸ್ ಸಂಘಟನೆಯನ್ನು ಸಂಪೂರ್ಣ ನಿಷೇಧಿಸಬೇಕು. ಚುನಾವಣಾ ಸಮೀಪಿಸುತ್ತಿದ್ದಂತೆ ಇವರ ಪುಂಡಾಟ ಹೆಚ್ಚುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು. ಯಾವುದೇ ಕಾರಣಕ್ಕೂ ಮರಾಠಿಗರ ಓಟು ಬ್ಯಾಂಕುಗಳಿಗೆ ಸರ್ಕಾರಗಳು ಮೃದು ಧೋರಣೆ ತೋರಿಸಿದ್ದಲ್ಲಿ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಹೊರಬೇಕಾಗುತ್ತದೆ. ಪ್ರಯುಕ್ತ ಬೆಳಗಾವಿ ಎಂದೆಂದಿಗೂ ಕನ್ನಡಿಗರದು. ವಿನಾಕಾರಣ ಗಡಿ ಸಮಸ್ಯೆ, ಭಾಷಾ ಸಮಸ್ಯೆ, ಕರಾಳ ದಿನಾಚರಣೆಗಳು, ಕಪ್ಪು ಬಾವುಟ ಪ್ರದರ್ಶನಗಳು, ಇಂತಹ ಪುಂಡಾಟಕ್ಕೆ ಕನ್ನಡಿಗರು ಎದೆಗುಂದುವುದಿಲ್ಲ. ಕನ್ನಡಿಗರು ಶಾಂತಿ ಸೌಹಾರ್ದತಾ ಪ್ರಿಯರು. ಸಂದರ್ಭ ಬಂದಲ್ಲಿ ವೀರರಾಗಿ ಎಲ್ಲ ತ್ಯಾಗಕ್ಕೂ ಬದ್ಧರಾಗಿದ್ದು ಸ್ನೇಹಕ್ಕೆ ಬದ್ಧ, ಸಮರಕ್ಕೂ ಸಿದ್ಧ ಎಂಬ ತತ್ವವನ್ನು ಹೊಂದಿದವರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆಗಳಿಗೆ ಬ್ರೇಕ್ ಹಾಕಬೇಕು. ಇಲ್ಲವೇ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧಿಸುವಂತೆ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕದ ಗಡಿಗಳಲ್ಲಿ ಸರ್ಕಾರಿ ಬಸ್ಸುಗಳು ಕೆಲವು ಜಖಂಗೊಂಡಿದ್ದು ಜಖಂಗೊಳಿಸಿದ ಎಂಇಎಸ್ ಪುಂಡರ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸಬೇಕು. ಅವರನ್ನು ಬಂಧನ ಮಾಡಬೇಕು ಮತ್ತು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ ಎಂಇಎಸ್ ಪುಂಡರ ಕಡೆಯಿಂದ ದಂಡ ಕಟ್ಟಿಸಿಕೊಳ್ಳಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಂಕರ್ ಪೂಜಾರಿ, ಹುಸೇನ್ ಸಾಬ್, ಪುಂಡಲೀಕ, ಶರಣು ನಾಯಕ್, ಭರ್ಮಪ್ಪ, ವೆಂಕಟೇಶ್, ಶಿವಕುಮಾರ್, ಇನ್ನೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶರಣಪ್ಪ ಗಂಗಾವತಿ, ಎನ್ಕೆಎಸ್ ಟಿವಿ 4. ಗಡಿನಾಡಿನಲ್ಲಿ ಮಹಾರಾಷ್ಟ್ರದ ಕೆಲವು ಪುಂಡಗಳು ಎಂಇಎಸ್ ಇರ್ಬೋದು ಮತ್ತು ಶಿವಸೇನೆ ಇರ್ಬೋದು, ಇವರು ಪದೇ ಪದೇ ಕನ್ನಡಿಗರ ವಾಹನಗಳ ಮೇಲೆ ಮತ್ತು ಕನ್ನಡರ ಹಿರಿಯ ಹೋರಾಟಗಾರರ ಮೇಲೆ ಮತ್ತು ಕನ್ನಡ ಹಿರಿಯ ಪುತ್ತಳಿಕೆ ಮೇಲೆ ಹಾನಿ ಮಾಡ್ಕೊಂತ ಬಂದಿರ್ತಾರೆ. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಹಲವಾರು ಬಾರಿ ಪ್ರತಿಭಟನೆ ಮೂಲಕ ಮನವಿ ಮುಟ್ಟಿಸಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ. ಈಗ ಚುನಾವಣೆ ಹತ್ತಿರ ಬರ್ತಿದೆ, ನಮ್ಮ ಕರ್ನಾಟಕದ ವಾಹನಗಳ ಮೇಲೆ ಕಪ್ಪು ಮಸಿ ಹಚ್ಚೋದು, ಕಾಜು ಹೊಡೆದು ವಾಹನಗಳಿಗೆ ಹಾನಿ ಮಾಡೋದು ಮಾಡಕತ್ತಾರ ಈ ಎಂಇಎಸ್ ಮತ್ತು ಶಿವಸೇನೆ ಗುಂಡಗಳು. ನಾವೇನು ಕನ್ನಡಿಗರಿಗೆ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವೇನಾದ್ರೂ ಹೋರಾಟ ಕಿಚ್ಚನ್ನು ಕೈಗೆತ್ತಿಕೊಂಡ್ರೆ ಮಹಾರಾಷ್ಟ್ರದ ಒಂದು ಗಾಡಿ ಕರ್ನಾಟಕ ಬರೋಂಗಿಲ್ಲ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಇದು ನೋಡಿ ನೋಡಿ ಸುಮ್ಮನೆ ಕುಳ್ಕತ್ತೆ, ರಾಜ್ಯ ಸರ್ಕಾರ ಕೂಡ ನಿರ್ಲಕ್ಷ್ಯ ಮಾಡಕತ್ತಾರ. ಯಾಕಂದರೆ ಈ ಕೆಲವು ಮಾರಾಟಿಗರು ಓಟ್ ಬ್ಯಾಂಕ್ಗೋಸ್ಕರ ಇವರು ತಾಳ್ಮೆ ಸಚ್ಚಕತ್ತಾರ. ಈ ತಾಳ್ಮೆಯಿಂದ ನಮ್ಮ ಕರ್ನಾಟಕದ ವಸ್ತುಗಳ ಮೇಲೆ ಹಾನಿ ಆಗತ್ತೆ. ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಕ್ಕ ಉತ್ತರ ಹೋರಾಟ ಮೂಲಕ ಕೊಡಬೇಕಂತ ಎಚ್ಚರಿಕೆ ಕೊಡ್ತೀವಿ. ಈ ಪುಂಡಾಟಿಕೆ ಮಾಡತಕ್ಕಂಥ ಎಂಇಎಸ್ ಮತ್ತು ಶಿವಸೇನೆ ತಮ್ಮ ಪುಂಡಾಟಿಕೆ ನಿಲ್ಲಿಸಬೇಕು. ನಿಲ್ಲಿಸದಿದ್ದರೆ ಬೆಳಗಾವಿ ನುಗ್ಗಿ ಸೋಲಾಪುರಕ್ಕೆ ನುಗ್ಗಿ ಕೇಸ್ ಹೊಡಿಬೇಕಾಗ್ತದೆ ಅಂತೇಳಿ ಕರ್ನಾಟಕ ರಕ್ಷಣೆ ಎಚ್ಚರಿ ಕೊಡಕತ್ತೀವಿ ನಾವು. ಇಲ್ಲ, ಇನ್ನು ಅದ್ರ ಬಗ್ಗೆ ನಾವು ತಯಾರು ಮಾಡಿಲ್ಲ. ಇವರು ಇದೇ ರೀತಿ ಪುಂಡಾಟಿಕೆ ಮುಂದುವರಿಸಿದರೆ ನಾವು ಆ ಕೆಲಸ ಮುಂದಿನ ನಾವು ರಾಜ್ಯಾಧ್ಯಕ್ಷರು ಸಭೆ ಕರೆದು ಆ ತೀರ್ಮಾನ ಮಾಡೇ ಮಾಡ್ತೀವಿ ನಾವು. ಈಗ ಚಳಿಗಾಲ ಅಧಿವೇಶನಕ್ಕೆ ಚಳಿಗಾಲ ಅಧಿವೇಶನಕ್ಕೆ ನಾವು ಇದೇ ರೀತಿ ಮುಂದುವರೆದ್ರೆ ಮಾಡೇ ಮಾಡ್ತೀವಿ, ಅಲ್ಲಿ ಹೋರಾಟ ಮಾಡ್ತೀವಿ. ಮಹಾರಾಷ್ಟ್ರದ ಕೆಲವು ಗುಂಡಗಳು ಎಂಇಎಸ್ ಸಂಘಟನೆ ಮತ್ತು ಶಿವಸೇನಾ ಸಂಘಟನೆ, ಈ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಭಾಷಾಂತರವಾಗಿ ಕೋಮುಗಲವ ಎಬ್ಬಿಸೋದು. ಇದು ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಪದೇ ಪದೇ ಎಷ್ಟೋ ಸಲ ನಾವು ಮನವಿ ಮಾಡಿದ್ದೀವಿ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾಳ ನಿರ್ಲಕ್ಷ್ಯ ಮಾಡಕತ್ತೀವಿ. ಈಗ ಚುನಾವಣೆ ಹತ್ತಿರ ಬಂದ ಕಾರಣಕ್ಕೆ ನಮ್ಮ ಕರ್ನಾಟಕದ ವಾಹನಗಳ ಮೇಲೆ ಕಪ್ಪು ಮಸಿ ಬೆಳೆದಕ್ಕೆಸಿವು ತಮ್ಮ ಪುಂಡಾಟಿಕೆಯನ್ನು ತೋರಿಸಕತ್ತಾರ ಎಂಇಎಸ್ ಮತ್ತು ಶಿವಸೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಣದಿಂದ ಎಚ್ಚರಿ ಕೊಡಕತ್ತೀವಿ ರೀ. ನಾವು ಈ ಪುಂಡ ಪದ್ರಿಕೆ ನಾವು ಕನ್ನಡಿಗರು ಅದರಂಗಿಲ್ಲ, ನಮ್ಮ ಹತ್ರ ತಾಳ್ಮೆ ಮಿತಿ ಮೀರಾಕತ್ತೈತಿ ನಮಗೆ. ಈಗ ಇದಕ್ಕೆಲ್ಲ ಕಾರಣ ಮೇನ್ ಕಂಡ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳಿ ಕಿಚ್ಚ ಮಾಡ್ಕತ್ತೀವಿ. ಯಾಕಂದರೆ
ಇವರು ಅವ್ರ ಮೇಲೆ ಯಾವುದೇ ತರಹದ ಕಾರಣದಿಂದ ಕ್ರಮ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರಕ್ಕೆ ನುಗ್ಗಬೇಕಾಗಿದೆ. ಎಚ್ಚರಿಕೆ ಕೊಡಕತ್ತೀವಿ. ಈ ಕೊನೆಯ ಎಚ್ಚರಿಕೆ ನಾವು ರಾಜ್ಯ ಸರ್ಕಾರ ಕೂಡಲೇ ಎಂ ಎಸ್ ಮತ್ತು ಶಿವಸೇನಾ ಕೂಡಲೇ ನಿಲ್ಲಿಸಬೇಕು ಮತ್ತು ಕೋಮು ಗಲಭೆ ಮಾಡತಕ್ಕಂಥ ಸಂಘಟನೆಗಳನ್ನು ನಿಷೇಧ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಡಕತ್ತೀವಿ ನಾವು.